ಜನ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತಹ ಎಲ್ಲ ಹಿರಿಯ ಕಿರಿಯ ಸ್ವಾಗತಿಸುತ್ತಾ ಅದೆಲ್ಲರಿಗೂ ಮೊದಲಾಗಿ ನಮಗೊಂದು ಕೇಂದ್ರ ಬಿಟ್ಟು ನಮ್ಮ ನಾವು ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರು ನಮ್ಮ ನಮ್ಮ ಸ್ವಂತ ಕಾರ್ಯಕ್ರಮವಾಗಿ ಬಂದು ನಮ್ಮೊಂದಿಗೆ ಸಹಕರಿಸಿರುವಂತಹ ಪತ್ರಕರ್ತರ ಮಿತ್ರರಾದ ಕೊಡಗುಲಿಯ ಎನ್ ಜಗದೀಶ್ರವರು ಅದೇ ರೀತಿ ಸರಸ್ವತಿ ಅವರಿಗೂ ನಾನು ಈ ಎಲ್ಲ ನಡೆಸಿದ ಸಾರ್ವಜನಿಕರ ಪರವಾಗಿಯೂ ಎಲ್ಲ ಜಮಾಯತ್ನ ಪರವಾಗಿ ಸ್ವಾಗತ. ಅದರಿಂದ ಚುನಾವಣೆ ಮುಗಿದಿದೆ, ನಮ್ಮ ಜವಾಬ್ದಾರಿ ಮುಗೋಗ್ತಿದೆ ಅಂತ ತಾವುಗಳು ದಯವಿಟ್ಟು ಭಾವಿಸ್ತೇವೆ. ಯಾಕಂದರೆ ನೀವು ಜೊತೆಗೆ ಸೇರಿ ಕೆಲಸ ಮಾಡಿದ್ರೆ ಮಾತ್ರ ನಾನು ಕೂಡ ಕ್ಷೇತ್ರದ ಅಭಿವೃದ್ಧಿ ಜನತೆಯ ಕಷ್ಟವನ್ನು ಬಗೆಹರಿಸುವ ಕೆಲಸ ಮಾಡಲಿಕ್ಕೆ ಸಾಧ್ಯ. ಮುಂದಿನ ಹಲವಾರು ನಾವು ಯೋಜನೆಗಳನ್ನೇನು ರೂಪಿಸ್ಕೊಂಡಿದ್ದೀವಿ. ಇವತ್ತು ಗ್ಯಾರಂಟಿ ಕಾರ್ಡ್ ಮೊದಲೇ ಗ್ಯಾರಂಟಿಯನ್ನು ನಾಳೆ ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಶಕ್ತಿ ಕಾರ್ಯಕ್ರಮದ ಮೂಲಕ ಮಹಿಳೆಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುವಂಥ ಭರವಸೆ ನೀವು ಕೊಟ್ಟಿದ್ದೀವಿ. ಅದನ್ನು ನಾಳೆ ಪೂರೈಸೋ ದಿನ ನಾಳೆ ಮೊದಲನೇ ದಿವಸ ಉದ್ಘಾಟನೆ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೂಡ 10 ಕೆಜಿ ಅನ್ನವನ್ನೇ ನಾವು ಅಕ್ಕಿಯನ್ನು ಕೊಟ್ಟಿವಿ ಅಂತ ಹೇಳಿ ಭರವಸೆಯನ್ನು ಜನರು ಕೊಟ್ಟಿದ್ದೇವೆ. ಅದಕ್ಕೂ ಕೂಡ ಜುಲೈ 1 ನಿಗದಿಯಾಗಿದೆ. ಅವತ್ತಿನಿಂದ BPL ಕಾರ್ಡ್ದಾರರ ಎಲ್ಲರಿಗೂ ಕೂಡ 10 ಕೆಜಿ ಅಕ್ಕಿಯನ್ನು ಈ ಸರ್ಕಾರ ಕೊಡಲಿಕ್ಕೆ 2,000 ರೂಪಾಯಿ ನಾವು ಗೃಹಲಕ್ಷ್ಮಿ ಗೃಹಿಣಿಯರಿಗೆ ಕೊಡುವಂಥ ಕಾರ್ಯಕ್ರಮ ಅದನ್ನು ಕೂಡ ಅನುಷ್ಠಾನಕ್ಕೆ ತರಲಿಕ್ಕೆ ತಾರೀಖು ನಿಗದಿಯಾಗಿದೆ. ಕೆಲವು ರೂಪುರೇಷೆಗಳನ್ನು ಮಾಡಬೇಕು, ಅದು ಆಗಿದ ತಕ್ಷಣ ಅದನ್ನು ಕೂಡ ನಾವು ಅನುಷ್ಠಾನಕ್ಕೆ ತರ್ತಾ ಇದ್ದೀವಿ. ಇದೆಲ್ಲವನ್ನು ಕೂಡ ಈ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ 2ನೇ ಸಂಪುಟ ಸಭೆಯಲ್ಲಿ ತಗೊಂಡಿರುವಂಥದ್ದು. ಬಹುಶಃ ಇಡೀ ದೇಶದ ಇತಿಹಾಸದಲ್ಲಿ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ಕೊಡದಂಥ ಭರವಸೆಯನ್ನು ಆಶ್ವಾಸನೆಯನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಯಾರೂ ಕೂಡ ಮಾಡಿಲ್ಲ ಅಂತ ಭಾಳ ನನ್ನ ಹೆಮ್ಮೆಯಿಂದ ಹೇಳುತ್ತೇನೆ. ಆದರೆ ಇಲ್ಲಿಗೆ ಮಾತ್ರ ನಮ್ಮ ಕರ್ತವ್ಯ ನಿಲ್ಲಲಿ. ಯಾಕಂದರೆ